ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ರೈತರು ಬೆಳೆದ ಈರುಳ್ಳಿಗೆ ಸೂಕ್ತ ಮಾರುಕಟ್ಟೆ ಸಿಗದೆ ಪರದಾಡುತ್ತಿರುವುದನ್ನು ಮನಗಂಡ ತೋಟಗಾರಿಕಾ ಇಲಾಖೆ ಅವರ ನೆರವಿಗೆ ಧಾವಿಸಿದೆ. ಖರೀದಿದಾರರು ಮತ್ತು ಈರುಳ್ಳಿ ಬೆಳೆಗಾರರ ನಡುವೆ ಮಧ್ಯಸ್ಥಿಕೆ ವಹಿಸಿ ಸೂಕ್ತ ಬೆಲೆಯೊಂದಿಗೆ ರೈತರ ಈರುಳ್ಳಿ ಖರೀದಿಸಲು ಇಲಾಖೆ ವ್ಯವಸ್ಥೆ ಕಲ್ಪಿಸಿದೆ. ಜಿಲ್ಲಾ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕಿ ಜಿ ಸವಿತಾ, ಜಿಲ್ಲೆಯಲ್ಲಿ ಈ ಬಾರಿ ಸುಮಾರು 3202 ಹೆಕ್ಟೇರ್ ಪ್ರದೇಶದಲ್ಲಿ 64,000 ಮೆಟ್ರಿಕ್ ಟನ್ ಈರುಳ್ಳಿ ಬೆಳೆಯಲಾಗಿದೆ. ರೈತರ ಮಾರಾಟಕ್ಕೆ ಅನುಕೂಲವಾಗುವಂತೆ ವ್ಯವಸ್ಥೆ ಕಲ್ಪಿಸಿದ್ದು 6 ತಾಲೂಕುಗಳಲ್ಲಿ ಸಹಾಯವಾಣಿ ಕೇಂದ್ರವನ್ನು ಆರಂಭಿಸಿರುವುದಾಗಿ ತಿಳಿಸಿದರು. ಮಾರುಕಟ್ಟೆ ವ್ಯವಸ್ಥೆ ಮಾಡಿದೀವಿ. ಇಚ್ಛೆ ಇರುವಂತ ರೈತರು ಕೂಡ ಬೆಂಗಳೂರಿಗೆ ಮಾರುಕಟ್ಟೆಗೆ ತಗೊಂಡು ಹೋಗ್ತಾ ಇದ್ದಾರೆ. ಯಾವುದೇ ರೈತರು ಕೂಡ ಮಾರುಕಟ್ಟೆ ಹಣ್ಣಾಗಬಹುದು ಹೂವಿಂದಾಗಬಹುದು ಮಾಹಿತಿ ಬೇಕಂದ್ರೆ ನಾವು ಎಲ್ಲ ತಾಲೂಕಲ್ಲೂ ಸಹಾಯವಾಣಿಯನ್ನು ತಾಲೂಕಲ್ಲಿ ತೆರೆದಿದ್ದೀವಿ, ಜಿಲ್ಲಾ ಮಟ್ಟದಲ್ಲೂ ತೆರೆದಿದ್ದೀವಿ. ಇವರೆಗೂ ಕೂಡ ನಮ್ಮ ಜಿಲ್ಲೆಗೆ ಯಾವುದು ಕೂಡ ಮಾರುಕಟ್ಟೆದು ಸಮಸ್ಯೆ ಇಲ್ಲ. ಸಹಾಯಕ ತೋಟಗಾರಿಕೆ ಅಧಿಕಾರಿ ಶಿವಕುಮಾರ್, ಬೆಳೆಗಾರರು ಬೆಳೆದ ಬೆಳೆ ಹೊಲದಲ್ಲಿ ಹಾಳಾಗುತ್ತಿತ್ತು, ಇದೀಗ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ರೈತರ ಬೆಳೆಯನ್ನು ಖರೀದಿದಾರರು ಕೊಂಡುಕೊಳ್ಳಲು ಸೂಕ್ತ ವೇದಿಕೆ ಕಲ್ಪಿಸಲಾಗಿದೆ ಎಂದರು. ಮಾಹಿತಿಯನ್ನು ತಲುಪಿಸ್ತಾ ಇದೆ. ರೈತರುಗಳು ಯಾವುದೇ ಕಾರಣಕ್ಕೂ ತಮ್ಮ ಬೆಳೆದಿರತಕ್ಕಂಥ ಬೆಳೆನ ಎಲ್ಲೂ ತಿಪ್ಪೆಗೆ ಹಾಕದೆ ಏನು ಪ್ರಾಬ್ಲಮ್ ಮಾಡಿದಲೆ ನಮಗೆ ನಮ್ಮ ತೋಟಗಾರಿಕೆ ಇಲಾಖೆಗೆ ಸಂಪರ್ಕ ಮಾಡಿದರೆ ನಮ್ಮಲ್ಲಿರ್ತಕ್ಕಂಥ ಖರೀದಿದಾರರಿಗೆ ಅವ್ರಿಗೆ ಸಂಪರ್ಕ ಮಾಡಿಸಿ ಅವರಿಗೆ ನಿಜವಾಗ್ಲೂ ಕೊಡಿಸೋ ಅಷ್ಟು ಅಮೌಂಟ್ ಅಲ್ಲದೆ ಇದ್ದರೂ ಕೂಡ ಮಿನಿಮಮ್ ಸಪೋರ್ಟಿಂಗ್ ಏನೈತೋ ನಮಗೆ ಗೊತ್ತಿರೋ ಲಿಂಕ್ ಮುಖಾಂತರ ಕೊಡಿಸ್ಲಿಕ್ಕೆ ವ್ಯವಸ್ಥೆ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ. ರೈತ ಉಪೇಂದ್ರಪ್ಪ, ಲಾಕ್ಡೌನ್ ಸಮಯದಲ್ಲಿ ಬೆಳೆಯನ್ನು ಮಾರಾಟ ಮಾಡಲಾಗದೆ ಕಷ್ಟ ಅನುಭವಿಸುವಂತಾಗಿತ್ತು. ಇದೀಗ ಜಿಲ್ಲಾ ತೋಟಗಾರಿಕಾ ಇಲಾಖೆ ನೆರವಿಗೆ ಬಂದಿದ್ದು ಈರುಳ್ಳಿ ಮಾರಾಟಕ್ಕೆ ಅವಕಾಶ ಕಲ್ಪಿಸಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. 320 ರೂಪಾಯಿ ಕೊಟ್ಟರೆ ಏನು ಸಿಗ್ತಾ ಇಲ್ಲ, ಬಹಳ ರೈತರು ತೊಂದರೆ ಆಗೈತೆ ನೋಡಿ, ಒಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ರು. ಮನೆ ಮುಂದೆ ಇಟ್ಕೊಂಡು ಇನ್ನೇನು ಮಾಡ್ತಾರೆ ಸರ್, ಅದರೀಚಿಗಾಗಿ ಕೊಡ್ತಾ ಇದೀವಿ. ವಿಕ್ಕಿರ ಖರ್ಚಾದ್ರೂ ಸಿಗುತ್ತೆ, ಮುಂದೆ ಬೆಳಕಮಗ್ ದಾರಿನಾದರೂ ತೀರಾ 50,000 ಬರೋದು 20